ಕರ್ನಾಟಕ ರಾಜ್ಯದ ನಿನ್ನೆ ಕಾಂಗ್ರೆಸ್ ಸರ್ಕಾರ ಬಜೆಟ್ ಅಧಿವೇಶನವನ್ನು ನಡೆಸಿದೆ, ಬಜೆಟ್ ಅನ್ನು ಪ್ರಕಟಣೆ ಮಾಡಿದೆ. ಅದರಲ್ಲಿ ವಿವಾಹ ನೋಂದಾವಣಿ ಆನ್ಲೈನ್ ನಲ್ಲಿ ಮಾಡಲಾಗುವುದು ಅಂತ ಘೋಷಣೆ ಮಾಡಿದ್ದಾರೆ. ಇದನ್ನ ನಾವು ಶ್ರೀರಾಮ ಸೇನೆ ಸಂಘಟನೆಯಿಂದ ಬಲವಾಗಿ ವಿರೋಧ ಮಾಡುತ್ತಾ ಇದ್ದೀವಿ. ಇದರ ವಿರುದ್ಧ ಪ್ರತಿಭಟನೆಯನ್ನು ಕೂಡ ನಾವು ಮಾಡೋರಿದ್ದೀವಿ. ಕಾರಣ ಇತ್ತೀಚೆಗೆ ಹಲವಾರು ವರ್ಷದಿಂದ ಲವ್ ಜಿಹಾದ್ ಪ್ರಕರಣಗಳು ವಿಪರೀತ ಆಗ್ತಾ ಇದೆ. ಪ್ರತಿನಿತ್ಯ ನೂರಾರು ಪ್ರಕರಣಗಳು ಇವತ್ತು ಹೊರಗೆ ಬರ್ತಾ ಇದ್ದಾವೆ. ಸೊ ಇಂಥ ಸಂದರ್ಭದಲ್ಲಿ ಈ ಲವ್ ಜಿಹಾದ್ ಇದಕ್ಕೆ ಇನ್ನಷ್ಟು ಆನ್ಲೈನ್ ಅಂತಂದರೆ ಕುಮ್ಮಕ್ಕು ಕೊಡುವಂಥ ಪ್ರಕ್ರಿಯೆ ಪ್ರಾರಂಭ ಆಗುತ್ತೆ. ಸೊ ಯಾವುದೇ ರೀತಿಯ ತಂದೆ ತಾಯಿಗೆ, ಸಮಾಜಕ್ಕೆ, ಸಂಘಟನೆಗೆ, ಹಿಂದೂಗಳಿಗೆ ಗೊತ್ತಾಗದೆ ಮುಸ್ಲಿಂ ಕ್ರಿಶ್ಚಿಯನ್ರು ಈ ಲವ್ ಜಿಹಾದ್ ಪ್ರಕರಣಗಳನ್ನು ಸಾರಾಸಕಟವಾಗಿ ಆನಂದವಾಗಿ ನೋಂದಾವಣಿ ಮಾಡಿಕೊಂಡು ಆನ್ಲೈನ್ನಲ್ಲಿ ಮಾಡಿಕೊಂಡು ಮೆರಿಬಹುದು, ಮೋಸ ಮಾಡಬಹುದು ಅಂತನ್ನುವಂಥದ್ದು ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ. ಅದಕ್ಕೆ ಇದನ್ನು ಖಂಡಿಸ್ತಾ ಇದ್ದೀನಿ, ವಿರೋಧಿಸ್ತಾ ಇದ್ದೀನಿ. ಸೊ ಈಗಾಗಲೇ ರಿಜಿಸ್ಟರ್ ಆಫೀಸ್ನಲ್ಲಿ ಒಂದು ತಿಂಗಳ ಅವಧಿ ಕೊಟ್ಟು ಅವರ ಅಡ್ರೆಸ್ಸು, ಫೋಟೋಗಳನ್ನು ಹಾಕುವಂಥ ಸಿಸ್ಟಮ್ ಏನಿದೆ, ಇದು ಬಹಳ ಯೋಗ್ಯವಾದಂಥ ಸಿಸ್ಟಮ್ ಇದೆ. ಸೊ ಯಾರೇ ಯಾವುದೇ ರೀತಿಯ ಮೋಸ, ವಂಚನೆ ಮಾಡುವಂಥ ಪ್ರಕ್ರಿಯೆ ಆಗೋಲ್ಲ. ಲವ್ ಜಿಹಾದ್ ಪ್ರಕರಣ ಅಷ್ಟೇ ಅಲ್ಲ, ಇನ್ನೂ ಬೇರೆ ಬೇರೆ ರೀತಿಯ ಮೋಸ ವಂಚನೆ ಮಾಡುವಂಥ ಪ್ರಕ್ರಿಯೆ ಕೂಡ ನಡಿಬಹುದು. ಸೊ ಅದಕ್ಕೆ ಅವಕಾಶ ಆಗದೆ ನೇರವಾಗಿ ರಿಜಿಸ್ಟರ್ ಆಫೀಸ್ನಲ್ಲಿ ರಿಜಿಸ್ಟರ್ ಮಾಡುವ, ನೋಂದಾವಣಿ ಮಾಡುವಂಥದ್ದು ಯೋಗ್ಯವಾದಂಥದ್ದಿದೆ. ಆನ್ಲೈನ್ ಈ ವಿವಾಹ ನೋಂದಣಿಯನ್ನು ವಾಪಸ್ ತಗೋಬೇಕು, ರದ್ದು ಮಾಡಬೇಕು, ಜಾರಿಗೆ ತರಬಾರದು ಅಂತನ್ನುವಂಥದ್ದು ಶ್ರೀರಾಮ ಸೇನೆ ಸಂಘಟನೆ ನಾವು ಆಗ್ರಹವನ್ನು ಮಾಡ್ತಾ ಇದ್ದೀವಿ.